ಭವ್ಯ ಭಾರತಕ್ಕೆ ತಕ್ಕಡಿಯನ್ನು ಹಿಡಿದುಕೊಂಡು ಬಂದಂತಹ ಬ್ರಿಟಿಷರು ಕಾಲಾಂತರದಲ್ಲಿ ಇಡೀ ಭಾರತವನ್ನೇ ತೂಗಿದರು ಎಂಬುದು ಎಲ್ಲರಿಗೂ ತಿಳಿದ ವಿಷಯವಾಗಿರುತ್ತದೆ. ಆಗಸ್ಟ್ 15, 1947 ಸ್ವಾತಂತ್ರ್ಯ ಸೈನಿಕರು ಆಂಗ್ಲರ 150 ವರ್ಷಗಳ ದಾಸತ್ವದಿಂದ ನಮ್ಮ ದೇಶವನ್ನು ಬಿಡಿಸಿದ ದಿನವಾಗಿದೆ. ನಾವೆಲ್ಲರೂ ಭಾರತೀಯರು, ರಾಷ್ಟ್ರಧ್ವಜದ ಗೌರವವನ್ನು ಕಾಪಾಡೋಣ. ರಾಷ್ಟ್ರೀಯ ಹಬ್ಬಗಳಂದು ಸ್ವಾತಂತ್ರ್ಯ ವೀರರು ರಾಷ್ಟ್ರಕ್ಕಾಗಿ ಮಾಡಿದ ಬಲಿದಾನಗಳನ್ನು ನೆನಪಿಸಿಕೊಳ್ಳೋಣ. ರಾಷ್ಟ್ರದ ಅಭಿವೃದ್ಧಿಗಾಗಿ ನಾವೆಲ್ಲರೂ ಶ್ರಮಿಸೋಣ. ಮನಸ್ಸು ಶರೀರ ಸದೃಢವಾಗಿರಲು, ಆತ್ಮವಿಶ್ವಾಸ ಬೆಳೆಸಿಕೊಳ್ಳಲು ಸ್ವಚ್ಛತೆ ಅತಿ ಪ್ರಮುಖ ಪಾತ್ರ ವಹಿಸುತ್ತದೆ. ಗ್ರಾಮೀಣ ನೈರ್ಮಲ್ಯವನ್ನು ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ಕೇಂದ್ರ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಮಂತ್ರಾಲಯ ಸ್ವಚ್ಛ ಭಾರತ ಮಿಷನ್ ಯೋಜನೆ ಅಡಿಯಲ್ಲಿ ಸ್ವಚ್ಛ ಸರ್ವೇಕ್ಷಣ ಗ್ರಾಮೀಣ 2018 ಅಭಿಯಾನದ ಅಡಿಯಲ್ಲಿ ಸ್ವಚ್ಛತೆ, ಶುಚಿತ್ವ, ನೈರ್ಮಲ್ಯದ ಮಹತ್ವದ ಬಗ್ಗೆ ಗ್ರಾಮೀಣ ಸಮುದಾಯದಲ್ಲಿ ಅರಿವು ಮೂಡಿಸುವುದು ಮತ್ತು ನೈರ್ಮಲ್ಯದ ಬಗ್ಗೆ ಮೌಲ್ಯಮಾಪನ ಮಾಡಿಸುವುದು, ಜಿಲ್ಲೆಗಳಿಗೆ ಶ್ರೇಣಿಯನ್ನು ನೀಡುವುದು ಸ್ವಚ್ಛ ಸರ್ವೇಕ್ಷಣೆ 2018 ಉದ್ದೇಶವಾಗಿದೆ. ಆದ್ದರಿಂದ ಈ ಶುಭ ಸಂದರ್ಭದಲ್ಲಿ ಎಲ್ಲ 500 ವಿದ್ಯಾರ್ಥಿಗಳ ಮೂಲಕ ಸ್ವಚ್ಛತೆ ಸಲುವಾಗಿ ಕೈ ತೊಳೆಯುವ 8 ವಿಧಾನಗಳ ಬಗ್ಗೆ ಪ್ರಾತ್ಯಕ್ಷಿಕತೆ ಮೂಲಕ ಪ್ರದರ್ಶಿಸಲಿದ್ದಾರೆ. ಸ್ವಚ್ಛ ಮೇವ ಜಯತೆ ಎಂಬ ಸಂದೇಶವನ್ನು ನೀಡುತ್ತಾ ಪ್ರತಿಯೊಬ್ಬರು ದೈನಂದಿನ ಜೀವನದಲ್ಲಿ ಅನುಪಾಲಿಸಲು ಕೋರಲಾಗಿದೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಗೆಲ್ಲ ಸಂತೋಷ ಸಂಭ್ರಮ ದಿನ. ಯಾಕಂದ್ರ ಇವತ್ ನಾವೆಲ್ಲ 72ನೇ ಸ್ವತಂತ್ರ ದಿನಾಚರಣೆ ಆಚರಿಸಕತ್ತೀವಿ. ಈ ರಾಷ್ಟ್ರೀಯ ಹಬ್ಬಕ್ಕ ಬಾಯಿ ಸಿಹಿ ಮಾಡ್ಕೋಬೇಕಲ್ಲ. ನಡಿ, ನಾವ್ ಬಾಯಿ ಸಿಹಿ ಮಾಡ್ಕೋಮು. ಬಾಯಿ ಸಿಹಿ ಮಾಡ್ಕೊಂಬಕ್ಕಿಂತ ಮೊದ್ಲು ಕೈ ತೊಳ್ಕೋಬೇಕಲ್ಲ. ನಡಿ, ಕೈ ತೊಳ್ಕೋಮು. ನಾವು ಆರೋಗ್ಯವಾಗಿರ್ಬೇಕಂದ್ರ ಪದ್ಧತಿ ಪ್ರಕಾರ ಕೈ ತೊಳಿಬೇಕು ನೋಡು. ಕೈ ತೊಳ್ಕೊಳಕ್ಕೂ ಪದ್ಧತಿ? ಹೌದ್. ಮತ್ತ ನಾವೆಲ್ಲ ಕೈ ತೊಳ್ಕೋದು ಅಂದ್ರೆ ಆ ಕೈಗೆ ಈ ಕೈಗೆ ಸ್ವಲ್ಪ ನೀರ್ ಹಚ್ಕೊಂಡು ಹಸಿ ಮಾಡ್ಕೊಂಡ್ ಬಂದ್ರೆ ಕೈ ತೊಳ್ಕೊಳ್ಳೋದು ಅಂತ ತಿಳ್ಕೊಂಡಿದ್ವಿ. ಅದರಿಂದ ನಮ್ ಕೈ ಸ್ವಚ್ಛಗಲ್ಲ, ನಮ್ ಕೈಯಲ್ಲಿರುವ ರೋಗಾಣುಗಳು ಇನ್ನ ಉಳ್ಕೊಂಡಿರ್ತಾವ. ಅದಕ್ಕಾಗಿ ನಾವು ಪದ್ಧತಿ ಪ್ರಕಾರ ಕೈ ತೊಳಿಬೇಕು ನೋಡು. ಹಾಗಾದ್ರ ಯಾವ ಪದ್ಧತಿ ಅಂತ ನಂಗ್ ಸ್ವಲ್ಪ ಹೇಳ್ ಮತ್ತ. ಹೌದಾ, ಕೇಳ್ ಮತ್ತ. ನಾ ಹೇಳ್ದಂಗ್ ಮಾಡ್ಕೋತೋಗು ಅಂದ್ರೆ ನಿನಗ್ ತಿಳಿತದ. ಆಯ್ತು, ನೀ ಹೇಳು, ನಾನ್ ಹೇಳ್ದಂಗೆ ಮಾಡ್ತೀನಿ. ಆಯ್ತು, ಕೇಳು. ಮೊದ್ಲೇದಾಗಿ ಕೈ ಹಸಿ ಮಾಡ್ಕೋಬೇಕು. ಎರಡನೇದಾಗಿ ಎರಡು ಕೈಗಳಿಗೆ ಸಾಬೂನ್ ಹಚ್ಕೋಬೇಕು. ಮೂರನೇದಾಗಿ ಅಂಗೈ ಮೇಲಂಗೈ ತಿಕ್ಕಬೇಕು. ನಾಲ್ಕನೇದಾಗಿ ಮುಂಗೈ ಮೇಲಂಗೈನ ಬೆರಳಿನ ಸಂದ್ಯಾಗ ತಿಕ್ಕೋಬೇಕು. ಐದನೇದಾಗಿ ಉಗುರಿನ ಹೊಲಸೋಗಾಕ ಅಂಗೈ ಒಳಗ ಬೆರಳುಗಳನ್ನ ತಿಕ್ಕಬೇಕು. ಆರನೇದಾಗಿ ಹೆಬ್ಬಟ್ಟಿನಿಂದ ತೋರ್ಬಟ್ಟಿನ ತನಕ ತಿಕ್ಕೋಬೇಕು. ಏಳನೇದಾಗಿ ಎರಡು ಅಂಗೈಗಳಲ್ಲಿ 5 ಬಟ್ಟಿನಿಂದ ಗೋಲಾಕಾರವಾಗಿ ತಿಕ್ಕಬೇಕು. ಎಂಟನೇದಾಗಿ ಚಲೋ ನೀರಿನಿಂದ ಕೈ ತೊಳ್ಕೊಂಡು ಸ್ವಚ್ಛ ಬಟ್ಟೆಯಿಂದ ಒರೆಸ್ಕೋಬೇಕು. ತಿಳಿತಾ? ಹಾ, ತಿಳಿತು. ಈಗ ಬೇಕಾದ್ರೆ ಸಿಹಿ ತಿನ್ನು. ಹಾ, ಸಿಹಿ ತಿಂತೀನಿ. ಅರೆರೆ, ನನ್ ಕೈ ಮತ್ತ ಜಿಬ್ ಜಿಬಿ ಆಯ್ತಲ್ಲ, ಈಗ ನಾ ಏನ್ ಮಾಡ್ಬೇಕು? ಹೌದ್ ಮತ್ತ, ಏನಾದ್ರೂ ತಿಂದ್ರ ಕೈ ಹತ್ತೇ ಹತ್ತದ. ಅಂದ್ರೆ ಈಗ ನಾ ಪದ್ಧತಿ ಪ್ರಕಾರ ಮತ್ ಕೈ ತಕೋಬೇಕೇನ್? ಹಾ, ನಿಮ್ ಪದ್ಧತಿ ಪ್ರಕಾರ ಮತ್ ಕೈ ತೊಳ್ಕೋಬೇಕು. ಹಾಗಾದ್ರ ನಂಗ ಇನ್ನೊಂದ್ಸಲಿ ಪದ್ಧತಿ ಹೇಳಲೇನು? ಹೌದಾ, ಈಗ ನಾ ಹೇಳ್ದಂಗ ನಾ ಹೇಳಿ ಪದ್ಧತಿ ಪ್ರಕಾರ ಕೈ ತೊಳಿ. ಆಯ್ತು ಆಯ್ತು, ಕೇಳು. ಮೊದ್ಲೇದು ಕೈ ಹಸಿ ಮಾಡ್ಕೋಬೇಕು.
ಎರಡನೇದಾಗಿ ಎರಡು ಕೈಗಳಿಗೆ ಸಾಬೂನ್ ಹಚ್ಕೋಬೇಕು. ಮೂರನೇದಾಗಿ ಅಂಗೈ ಮೇಲೆ ಅಂಗೆ ಹಾಕಿ ತಿಕ್ಕಬೇಕು. ನಾಲ್ಕನೇದಾಗಿ ಮುಂಗೈ ಮೇಲೆ ಅಂಗೈನ ಬೆರಳಿನ ಸಂದ್ಯಾಗ ತಿಕ್ಕೋಬೇಕು. ಐದನೇದಾಗಿ ಊರಿಂದ ಹೊಲ್ಸೋಗಾಕ ಅಂಗೈ ಒಳಗ ಬೆರಳುಗಳನ್ನ ತಿಕ್ಕಬೇಕು. ಆರನೇದಾಗಿ ಹೆಬ್ಬೆಟ್ಟಿನಿಂದ ತೋರ್ಬೆಟ್ಟಿನ ತನಕ ತಿಕ್ಕೋಬೇಕು. ಏಳನೇದಾಗಿ ಎರಡು ಅಂಗೈಗಳಲ್ಲಿ ಐದು ಬಟ್ಟಿನಿಂದ ಗೋಲಾಕಾರವಾಗಿ ತಿಕ್ಕಬೇಕು. ಎಂಟನೇದಾಗಿ ಚಲೋ ನೀರಿನಿಂದ ಮುಂಗೈತನ ತೊಳ್ಕೊಂಡು ಸ್ವಚ್ಛ ಬಟ್ಟಿಯಿಂದ ಒರೆಸ್ಕೋಬೇಕು. ಹಾ, ಈಗ ನಂಗೆ ಚಲೋ ತಿಳಿತು ನೋಡು. ತಿಳಿತಂದ್ರ ಒಂದ್ಸಲ ಹೇಳ್ ನೋಡಮ್ಮ. ನಾ ಹೇಳ್ತೀನಿ, ನೀ ಹಂಗೆ ಮಾಡು. ಆಮೇಲೆ ಬೇಕಾದ್ರ ನೀನು ಸಿಹಿ ತಿನ್ನಟೆ. ಆಯ್ತು ಹೇಳು. ಮೊದಲೇದಾಗಿ ಕೈ ಹಸಿ ಮಾಡ್ಕೋ. ಆಮೇಲೆ ಎರಡನೇದಾಗಿ ಎರಡು ಕೈಗೆ ಸಾಬೂನ್ ಹಚ್ಕೋಬೇಕು. ಮೂರನೇದಾಗಿ ಅಂಗೈ ಮೇಲೆ ಅಂಗೈ ಹಾಕಿ ತಿಕ್ಕಬೇಕು. ನಾಲ್ಕನೇದಾಗಿ ಮುಂಗೈ ಮೇಲೆ ಅಂಗೈ ಹಾಕಿ ಬೆಳಿನ ಸಂದ್ಯಾಗ ತಿಕ್ಕೋಬೇಕು. ಐದನೇದಾಗಿ ಉಗುರಿನ ಹೊಲ್ಸೋಗಾಕ ಅಂಗೈ ಒಳಗ ಬೆರಳಾಕಿ ತಿಕ್ಕಬೇಕು. ಆರನೇದು ಹೆಬ್ಬಟ್ಟಿಂದ ತೋಳ್ ಬೆಂದಾಗ ತಿಕ್ಕಬೇಕು. ಏಳನೇದಾಗಿ ಎರಡು ಅಂಗೈಗೆ ಐದು ಬಟ್ಟಿಂದ ಗೋಲಾಕಾರಕ್ಕೆ ತಿಕ್ಕೋಬೇಕು. ಎಂಟನೇದಾಗಿ ಚಲೋ ನೀರ್ಲಿಂದ ಮುಂಗೈ ತಕೊಂಡು ಸ್ವಚ್ಛ ಬಟ್ಟಿಯಿಂದ ಒರೆಸ್ಕೋಬೇಕು. ಈಗ ಬೇಕಾದ್ರೂ ನೀ ಸಿಹಿ ತಿನ್ನು. ತಾ ತಿಂತೀನಿ. ಅರೆ, ನನ್ ಕೈ ಜಿಬ್ ಜಿಬಿ ಆಯ್ತು, ಈಗ ಏನ್ ಮಾಡ್ಲಿ? ಹಾ, ನಂಗೆ ನೆನಪದ, ಈಗ ಮತ್ತೊಂದ್ಸಲಿ ನೀ ಕೈ ತೊಳ್ಕೋಬೇಕು. ಹಂಗಂದ್ರ ನೀ ಮತ್ತೊಂದ್ಸಲ ಹೇಳ್ತಿ? ನಾ ಹೇಳ್ತೀನಿ, ನೀ ಮತ್ ಹಂಗೆ ತೊಳಿ ಕೈ. ಆಯ್ತು ಹೇಳು. ಮೊದಲ್ ಕೈ ಹಸಿ ಮಾಡ್ಕೋ. ಆಮೇಲೆ ಎರಡನೇದಾಗಿ ಎರಡು ಕೈಗೆ ಸಾಬೂನ್ ಹಚ್ಕೋ. ಆಮೇಲೆ ಮೂರನೇದಾಗಿ ಅಂಗೈ ಮೇಲೆ ಅಂಗೈ ಹಾಕಿ ತಿಕ್ಕೋ. ಆಮೇಲೆ ನಾಲ್ಕನೇದು ಮುಂಗೈ ಮೇಲೆ ಅಂಗೈ ಹಾಕಿ ಬೆಳಿನ ಸಂದ್ಯಾಗ ತಿಕ್ಕೋಬೇಕು. ಆಮೇಲೆ ಐದನೇದಾಗಿ ಉಗುರಿನ ಹೊಲ್ಸ್ ಹೋಗಾಕ ಉಗುರು ಚೆನ್ನಾಗಿ ಉಜ್ಜಬೇಕು. ಆಮೇಲೆ ಆರನೇದಾಗಿ ಹೆಬ್ಬಟ್ಟಿಂದ ತೋಳ್ ಬೆಳ್ತಕ ತಿಕ್ಕಬೇಕು. ಆಮೇಲೆ ಏಳನೇದಾಗಿ ಎರಡು ಅಂಗೈಗಳಿಗೆ ಐದು ಬಟ್ಟಿಯಿಂದ ಗೋಲಾಕಾರಕ್ಕೆ ತಿಕ್ಕೋಬೇಕು. ಆಮೇಲೆ ಎಂಟನೇದು ಚಲೋ ನೀರಿಂದ ಮುಂಗೈ ತಕ ತಕೊಂಡು ಸ್ವಚ್ಛ ಬಟ್ಟಿಯಿಂದ ಒರೆಸ್ಕೋಬೇಕು. ಈಗ ನೀನು ಚಲೋ ತಿಳಿದ ನೋಡು. ಅಂದ್ರ ನಾವಿಲ್ಲಿ ಏನೋ ಮರ್ತೀವಿ. ಏನ್ ಮರ್ತೀವದು? ನಾವು ಕೈ ಒರೆಸ್ಕೊಂಡಿದ್ ಬಟ್ಟಿ ನಾವ್ ಅಲ್ಲಿ ಇಲ್ಲಿ ಒಗದ್ ಬಿಡ್ತೀವಿ. ಮತ್ ಕೈ ಒರೆಸ್ಕೋಬೇಕಾದ್ರ ಅದೇ ಬಟ್ಟಿ ತಗೊಂಡು ಒರೆಸ್ಕೋತೀವಿ. ಅದಕ್ಕ ಚಲೋ ಬಟ್ಟಿನ ಚಲೋ ಜಾಗದಾಗ ಒಣಗ್ಲಿಕ್ಕೆ ಹಾಕ್ಬೇಕು. ಇಲ್ಲಾಂದ್ರ ಮಗ್ ವಾಸನೆ ಬರ್ತದ, ಮತ್ ಅದರಿಂದ ರೋಗಾಣುಗಳು ಹುಡ್ತಾವ. ಅದೇ ತಗೊಂಡು ಒರೆಸ್ಕೊಂಡಾಗ ಆ ರೋಗಾಣುಗಳು ನಮ್ ಹೊಟ್ಟೆಗ್ ಹೋಗಿ ನಮ್ ಆರೋಗ್ಯ ಹಾಳ್ ಮಾಡ್ತಾವ. ಅರೆ, ಇದು ನಂಗ್ ತಿಳಿದಿಲ್ಲ ನೋಡು. ನಾವು ಓದ್ದವರು, ತಿಳಿದವರು. ನಾವು ಸ್ವಚ್ಛವಾಗಿರ್ಬೇಕು, ಮತ್ತ ನಮ್ ಸುತ್ತಮುತ್ತಲು ಸ್ವಚ್ಛತೆ ಇಡಬೇಕು. ಅಂದ್ರೆ ನಾವು ಆರೋಗ್ಯದಿಂದ ಇರ್ತೀವಿ. ಇದರಿಂದ ನಮ್ ಊರು, ನಮ್ ಶಾಲೆ ಸ್ವಚ್ಛ ಇರ್ತದ, ಮತ್ತ ಆರೋಗ್ಯದಿಂದ ಇರ್ತದ. ಅದೇ ರೀತಿ ಎಲ್ಲರೂ ಮಾಡಿದ್ರ ಊರಿಂದ ತಾಲೂಕು, ಜಿಲ್ಲೆ, ರಾಜ್ಯ ಕೂಡ ಸ್ವಚ್ಛವಾಗ್ತದ. ಇದರಿಂದ ನಮ್ ದೇಶನು ಸ್ವಚ್ಛ, ಸುಂದರ ಮತ್ತು ಆರೋಗ್ಯಯುತ ದೇಶ ಆಗ್ತದ. ಆರೋಗ್ಯಪೂರ್ಣ ದೇಶ ಅಂದ್ರೆ ಬಲಿಷ್ಠ ದೇಶ. ಅದಕ್ಕಾಗಿ ನಾವೆಲ್ಲ ಕೈ ಜೋಡಿಸ್ಬೇಕು. ಅದಕ್ಕೆ ತಪ್ಪದೆ ನಾವೆಲ್ಲ ಊಟ ತಿಂಡಿ ಮಾಡುವ ಮೊದಲು ಮತ್ತು ನಂತರ ಈ ಪದ್ಧತಿ ಪ್ರಕಾರ ಕೈ ತೊಳೆಯೋದನ್ನು ರೂಢಿ ಹಾಕೊಳ್ಳೋಣ. ಇದನ್ನ ಒಬ್ರಿಂದೊಬ್ರಿಗೆ ತಿಳಿಸೋಣ. ನೀ ಹೇಳಿದ್ ಕೇಳಿ ನಂಗೊಂದ್ ಅನ್ಸ್ಲಕತ್ತದ. ಏನದು? ಸ್ವಚ್ಛ ಮೇವ ಜಯತೆ. ಹೌದು, ಎಲ್ಲಿ ಸ್ವಚ್ಛತೆ ಇರ್ತದ ಅಲ್ಲಿ ಆರೋಗ್ಯ ಇದ್ದೇ ಇರ್ತದ. ಎಲ್ಲಿ ಆರೋಗ್ಯ ಇರ್ತದ ಅಲ್ಲಿ ಜಯ ಇರ್ತದ. ಬನ್ನಿ, ಇದನ್ನ ಎಲ್ಲಾರು ಕೂಡಿ ಹೇಳೋಣ. ಹಾ, ಎಲ್ಲರೂ ಕೂಡಿ ಹೇಳೋಣ.